ಸ್ವಲ್ಪ ತಡವಾಗಿದ್ರು ನಿಮ್ಮ ಜೊತೆ ಮಾತನಾಡೋದಕ್ಕೆ ನನ್ನ ಕೈಲಿ ಆಗ್ತಿರಲಿಲ್ಲ ಗೋಲ್ಡನ್ ಅವರ್ ನಲ್ಲಿ ಚಿಕಿತ್ಸೆ ಪಡೆಯದೇ ಇದ್ದರೆ ಕಷ್ಟವಾಗುತ್ತೆ ಇಂತ ವಿಚಾರದಲ್ಲಿ ಬಿಡದಿಯಿಂದ ಬರುವಷ್ಟರಲ್ಲಿ ಎಲ್ಲ ವೈದ್ಯರು ಕೂಡ ಹಾಸ್ಪಿಟಲ್ ಗೆ ಬಂದಿದ್ರು ವೈದ್ಯರಿಗೆ ಕೃತಜ್ಞತೆಯನ್ನು ತಿಳಿಸಿದ್ದಾರೆ ಕುಮಾರಸ್ವಾಮಿ ಅವರು ಇವರು ಬಿಡದಿಯಿಂದ ಬರುವಷ್ಟರಲ್ಲಿ ಎಲ್ಲ ಹಾಸ್ಪಿಟಲ್ ಹಾಸ್ಪಿಟಲ್ ನ ಎಲ್ಲ ಡಾಕ್ಟರ್ಸ್ ಬಂದುಬಿಟ್ಟಿದ್ದಾರೆ ಸ್ವಲ್ಪ ತಡ ಆಗಿದ್ರು ಕೂಡ ನಿಮ್ಮ ಜೊತೆ ನನಗೆ ಮಾತನಾಡಕ ಆಗ್ತಿರಲಿಲ್ಲ ಅಂದ್ರೆ ಅಂತರ ಪರ್ಮನೆಂಟ್ ಆಗಿ ಬೆಡ್ ರಿಡನ್ ಆಗಿಬಿಡ್ತಾ ಇತ್ತು ಆದರೆ ಆ ಗೋಲ್ಡನ್ ಅವರ್ ಅಂತ ಅದನ್ನ ಡಾಕ್ಟರ್ ಕೂಡ ಮಾತನಾಡ್ತಾ ಹೇಳ್ತಾ ಇದ್ದರು ಮೂರು ಅವರ್ ನಲ್ಲಿ ಬಂದ್ರೆ ಖಂಡಿತವಾಗಿ ಇದನ್ನ ಸರಿಪಡಿಸಬಹುದು ಅಂತ ಅದನ್ನ ಮತ್ತೆ ನೆನಪಿಸಿಕೊಂಡಿದ್ದಾರೆ ಮಾಜಿ ಮುಖ್ಯಮಂತ್ರಿಗಳು ಅಂತ ಒಂದು ಕ್ಲಿಷ್ಟಕರವಾದಂತ ಆರೋಗ್ಯದ ಪರಿಸ್ಥಿತಿಗಳು ಬಂದ್ರು ಈಗ ಡಾಕ್ಟರ್ ಸತೀಶ್ ಚಂದ್ರ ಅವರು ಈ ಒಂದು ಸ್ಟ್ರೋಕ್ ಅಂತಕಂತದಾದಾಗ ಪಾರ್ಶ್ವವಾಯು ತಕ್ಷಣ ಯಾವ ರೀತಿ ನಾವು ಸ್ಪಂದಿಸಬೇಕು ಅಂತಕಂತ ನಿಮ್ಮ ಮುಂದೆ ಹೇಳ್ತಾ ಇದ್ದೆ ಬಿ ಫಾಸ್ಟ್ ಅಂತಕಂತದನ್ನ ಹೇಳಿದೆ ಅದು ಪ್ರತಿ ಕುಟುಂಬಗಳಲ್ಲೂ ಬಡವಾಗಿ ಶ್ರೀಮಂತ ಇದೆ ಆ ಕ್ಷಣಕ್ಕೆ ನಾವು ತಕ್ಷಣ ತೀರ್ಮಾನಗಳನ್ನು ತೆಗೆದುಕೊಳ್ಳದೆ ನಿರ್ಲಕ್ಷ್ಯದಿಂದ ಏನೋ ಆಗಿದೆ ಬೆಳಗ್ಗೆ ನೋಡೋಣ ಹೋಗಿ ಡಾಕ್ಟರ್ನ ಅಂತೇಳಿ ನಾವು ಸಮಯವನ್ನು ವ್ಯರ್ಥ ಮಾಡಿದ್ರೆ ಆ ಗೋಲ್ಡನ್ ಪೀರಿಯಡ್ ಅಂತಕ್ಕಂಥ ಪದ ಬಳಸಿದ್ರು ಡಾಕ್ಟರ್ ಆ ಒಂದು ಸಮಯವನ್ನು ನಾವೇನಾದ್ರು ಕಳ್ಕೊಂಡಾಗ ಜೀವನ ಪರ್ಯಂತ ಮತ್ತೆ ನಾವು ರಿಕವರ್ ಆಗೋದು ಕಷ್ಟ ನಮ್ಮ ಜೀವನ ಎಲ್ಲ ಮತ್ತೊಬ್ಬರ ಮೇಲೆ ಅವಲಂಬಿತರಾಗಬೇಕಾಗ್ತದೆ ನಾನು ಮೊನ್ನೆ ನಾನೇನಾದರೂ ಏನೋ ಆಗಿದೆ ಸ ಬೆಳಗ್ಗೆ ಎದ್ದು ಹೋದ್ರಾಯ್ತು ಅಂತ ಹೇಳೇನಾದರೂ ನಿರ್ಲಕ್ಷ್ಯ ಮಾಡಿದ್ದೆ ಬಹುಶಃ ಇದ್ರೆ ನಿಮ್ಮ ಮುಂದೆ ನಾನು ಇಷ್ಟು ಸರಾಗವಾಗಿ ಮಾತನಾಡಲಿಕ್ಕೆ ಆಗ್ತಿರಲಿಲ್ಲ ಮೂರುವರೆ ಗಂಟೆಗೆ ನಾನು ಇಲ್ಲಿಗೆ ಬಂದ ತಕ್ಷಣವೇ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿದ್ದೆ ಅಷ್ಟೇ ಅಲ್ಲ ಸತೀಶ್ ಚಂದ್ರ ಅವರು ನಾನು ಬಿಡದಿಂದ ಬರೋದ್ರೊಳಗೆ ನಮ್ಮ ಚೈತನ್ಯ ಅವರ ಮನೆಯೂ ವಿಷಯ ಗೊತ್ತಾಗ ಮರಗಳಿಗೆ ಅವರು ಸಹ ಬಂದು ಏನೋ ಒಂದು ಆ ಒಂದು ಗಂಟೆ ಅವಧಿಯೊಳಗೆ ನನಗೆ ಚಿಕಿತ್ಸೆಯನ್ನು ನೀಡಬೇಕಾಯಿತು ನಿಮ್ಮ ತಕ್ಷಣ ಏನು ನನಗೆ ಮೆಡಿಸಿನ್ ಕೊಡೋದ್ರಿಂದ ಆ ಒಂದು ಬ್ರೈನ್ಗೆ ಆಗಿರ್ತಕ್ಕಂಥ ಡ್ಯಾಮೇಜ್ನ ಸರಿಪಡಿಸ್ಬೋದು ಅಂತಕ್ಕಂಥದ್ದಕ್ಕೆ ಅವರೆಲ್ಲ ಏನೊಂದು ಟೀಮ್ ಆಫ್ ಡಾಕ್ಟರ್ಸ್ ಇದ್ದಾರೆ ಎಕ್ಸ್ಪೀರಿಯನ್ಸಿಂಗ್ ಡಾಕ್ಟರ್ಸ್ ಅವರೆಲ್ಲ ಕೂತು ಚರ್ಚೆ ಮಾಡಿ ಕ್ಷಣ ಕ್ಷಣವನ್ನು ನಿರ್ಲಕ್ಷ್ಯ ಮಾಡಿದೆ ಅವರು ತೆಗೆದುಕೊಂಡಂಥ ನಿರ್ಧಾರ ನಾನು ಮೂರು ನಾಲ್ಕು ತಿಂಗಳು ಬಹುಶಃ ಬೆಡ್ಡಿಡನ್ ಆಗಬೇಕಾಗಿತ್ತು ಆ ಚಿಕಿತ್ಸೆ ನಂತರ ಮಿರಾಕಲ್ ಆಗಿ ಕೇವಲ ಒಂದು ಗಂಟೆ ಒಳಗೆ ನನ್ನನ್ನು ಮತ್ತೆ ನಾನು ಯಾವೊಂದು ಹಿಂದಿನ ಪರಿಸ್ಥಿತಿಯಲ್ಲಿದ್ದೆ ಆ ಪರಿಸ್ಥಿತಿಗೆ ತಂದಂಥದ್ದು ಅವರ ಶ್ರಮ ಅಂತಕ್ಕಂಥದ್ದನ್ನು ಅವರೆಲ್ಲರಿಗೂ ಇವತ್ತು ನಾನು ಕೃತಜ್ಞತೆ ಸಲ್ಲಿಸಬೇಕಾಗಿತ್ತು ಓಕೆ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡೆಯೋಣ ಸುಕೇಶ್ ನಿಜಕ್ಕೂ ಅದು ಅನುಭವಕ್ಕೆ ಬಂದಾಗಲೇ ಅದು ಕಷ್ಟ ನೋ ಅನುಭವಿಸಿದಾಗಲೇ ಗೊತ್ತಾಗೋದು ಅಂತಾರಲ್ಲ ಹಾಗೆ ಏನಾಯಿತು ಆರೋಗ್ಯದ ಬಗ್ಗೆ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಕುಮಾರಸ್ವಾಮಿ ಅವರು ವಿವರಿಸಿದ್ದಾರೆ ಒಂದಷ್ಟು ಸಲಹೆಗಳನ್ನ ಕೊಟ್ಟಿದ್ದಾರೆ ಜನರಿಗೆ ಒಂದು ರೀತಿ ನಿಜಕ್ಕೂ ಅವರೇ ಹೇಳೋ ಪ್ರಕಾರ ಇದು ಅವರಿಗೆ ಮತ್ತೊಂದು ಪುನರ್ಜನ್ಮ ಅಂತ ಹೇಳ್ಬೋದು ಖಂಡಿತವಾಗಿ ಖಂಡಿತ ಅರವಿಂದ್ ಯಾಕಂದ್ರೆ ಅವರೇ ಹೇಳಿದ ರೀತಿಯಲ್ಲಿ ನನಗೆ ಎಲ್ಲರಿಗೂ ಒಂದು ಜನ್ಮ ಆದರೆ ನನಗೆ ಮೂರು ಬಾರಿ ಪುನರ್ಜನ್ಮ ಸಿಕ್ಕಿದೆ ಅದನ್ನು ವೈದ್ಯರು ಕೊಟ್ಟಿದ್ದಾರೆ ಎನ್ನುವಂತ ಮಾತನ್ನು ಹೇಳಿದರೆ ಎರಡು ಬಾರಿ ಹೃದಯಕ್ಕೆ ಸಂಬಂಧಪಟ್ಟಂತೆ ತೊಂದರೆ ಆಗಿತ್ತು ಸ್ಟ್ರೋಕ್ ಎರಡನೇ ಬಾರಿ ಇದು ಅನ್ನುವಂಥದ್ದು ಅವರೇ ಹೇಳ್ತಿರುವಂಥ ವಿಚಾರ ಎರಡನೇ ಬಾರಿ ಮುಖ್ಯಮಂತ್ರಿ ಆದ ನಂತರದಲ್ಲಿ ವಾಲ್ಮೀಕಿ ಜಯಂತಿಯ ದಿನ ಒಂದು ವರದಿಯನ್ನು ನೋಡ್ತಾ ಕೂತಂಥ ಸಂದರ್ಭದಲ್ಲಿ ನನ್ನ ಮನಸ್ಸಿಗೊಂದು ಬೇಸರ ಆಯಿತು ಆಗ ನನಗೆ ಎಡಭಾಗದಲ್ಲಿ ಸ್ವಲ್ಪ ನೋವು ಕಾಣಿಸ್ಕೊಂಡಾಗ ಮೊದಲ ಬಾರಿಗೆ ಅಲ್ಲಿ ಸ್ಟ್ರೋಕ್ ಆಗಿತ್ತು ಅನ್ನುವಂಥ ಮಾತನ್ನು ಕೂಡ ಅವರೇ ಹೇಳಿರುವಂಥದ್ದು ಹಾಗಾಗಿ ಇನ್ನು ಅವರು ಆದರೆ ತಮ್ಮ ಜೀವನ ಮುಖ್ಯ ಆಗುತ್ತೆ ಜೀವ ಮುಖ್ಯ ಆಗುತ್ತೆ ಹಾಗೆ ಯಾರೇ ಆಗಲಿ ಕೂಡ ಇಂತಹ ಒಂದು ಲಕ್ಷಣಗಳು ಕಂಡು ಬಂದಾಗ ಮೊದಲು ಆಸ್ಪತ್ರೆಗೆ ಬನ್ನಿ ಗೋಲ್ಡನ್ ಅವರಲ್ಲಿ ಆ ಚಿಕಿತ್ಸೆ ತೆಗೆದುಕೊಳ್ಳಿ ಜೀವ ಇದ್ರೆ ದುಡ್ಡಿಂದ ಜೀವ ಅಲ್ಲ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿರುವಂಥದ್ದು ಎಲ್ಲದಕ್ಕಿಂತ ಪ್ರಮುಖವಾಗಿ ಮುಂದಿನ ದಿನಗಳಲ್ಲಿ ತಮ್ಮ ದಿನಚರಿಯಲ್ಲಿ ಒಂದಷ್ಟು ಬದಲಾವಣೆ ಆಗುತ್ತೆ ನನ್ನ ಬಗ್ಗೆನೂ ಸ್ವಲ್ಪ ಕರುಣೆಯನ್ನು ತೋರಿಸಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ ಅಂದರೆ ಮೊದಲಿನಷ್ಟು ಸಮಯ ಮೀರಿ ಸಾರ್ವಜನಿಕವಾಗಿ ತೊಡಗಿಕೊಳ್ಳೋದು ಕಷ್ಟ ಆಗುತ್ತೆ ಒಂದಷ್ಟು ವಿಶ್ರಾಂತಿಯ ಜೊತೆಗೆ ಆರೋಗ್ಯದ ಕಡೆ ಗಮನದ ಜೊತೆಗೆ ನಾನು ಸಾರ್ವಜನಿಕ ಜೀವನಕ್ಕೆ ಸಮಯವನ್ನು ಕೊಡ್ತೀನಿ ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು ಒಂದಷ್ಟು ದಿನಗಳ ವಿಶ್ರಾಂತಿ ನಂತರವೂ ಕೂಡ
ಮೊದಲನಾಗೆ ಬಿಸಿ ಶೆಡ್ಯೂಲ್ ನ ಮಾಡಿಕೊಳ್ಳೋಕಾಗಲ್ಲ, ಆರೋಗ್ಯದ ಕಡೆ ಗಮನ ಕೊಡಬೇಕು ಅನ್ನುವಂತ ಸೂಚನೆಯನ್ನು ಕೂಡ ವೈದ್ಯರು ಕುಮಾರಸ್ವಾಮಿ ಅವರಿಗೆ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಅದನ್ನೇ ಕುಮಾರಸ್ವಾಮಿ ಅವರು ಸ್ಪಷ್ಟವಾಗಿ ಹೇಳಿರುವಂಥದ್ದು, ಮುಂದಿನ ದಿನಗಳಲ್ಲಿ ನನ್ನ ಬಗ್ಗೆಯೂ ಸ್ವಲ್ಪ ಕರುಣೆ ಇರಲಿ ಎನ್ನುವಂತಹ ಮಾತನ್ನು ಹೇಳುವ ಮೂಲಕವಾಗಿ ಕಾರ್ಯಕರ್ತರಿರ್ಬೋದು, ಅಭಿಮಾನಿಗಳಿರ್ಬೋದು ಅಥವಾ ಜನಸಾಮಾನ್ಯರಿರ್ಬೋದು, ನನ್ನ ಆರೋಗ್ಯದ ಕಡೆಗೂ ಗಮನವನ್ನು ಕೊಡಿ ಅಥವಾ ಅದನ್ನು ಗಮನದಲ್ಲಿ ಇಟ್ಟುಕೊಂಡು ನನ್ನ ಭೇಟಿಗೆ ಬನ್ನಿ ಎನ್ನುವಂಥದ್ದು ಕೂಡ ಸೂಚ್ಯವಾಗಿ ತಿಳಿಸಿರುವಂಥದ್ದು ಅರವಿಂದ್. ಓಕೆ ಸುಕೇಶ್, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಪ್ರತಿ ಬಾರಿ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗಬೇಕಾದ್ರೂ ಕುಮಾರಸ್ವಾಮಿ ಅವರಿಗೆ ವೈದ್ಯರು ಇದನ್ನೇ ಹೇಳ್ತಾರೆ, ನೀವು ತುಂಬ ವಿಶ್ರಾಂತಿ ತಗೋಬೇಕು ಅಂತ. ಅದರಲ್ಲೂ ಈ ಸರ್ತಿ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಂತೂ ವಿಪರೀತ ಕರ್ನಾಟಕ ಸುತ್ತುಬಿಟ್ರು ಕುಮಾರಸ್ವಾಮಿಯವರು. ವಿಪರೀತ ಜನತಾ ಜಲಧಾರೆ ಅಂತ ಮಾಡಿದ್ರು, ಪಂಚರತ್ನ ಯಾತ್ರೆ ಅಂತ ಮಾಡಿದ್ರು, ಹಳ್ಳಿ ಹಳ್ಳಿಗೆಲ್ಲ ಹೋಗಿ ಬಂದರು ವಿಪರೀತ. ಆಮೇಲೆ ಆ ಡಸ್ಟು, ಆ ಸಂದರ್ಭದಲ್ಲಿ ಸ್ವಲ್ಪ ಈ ಥರ ಆಗುತ್ತೆ. ಇನ್ನು ಮುಂದಕ್ಕೆ ಆದರೂ ದಿನಚರಿ ಬದಲಾಯಿಸ್ಕೊಳ್ಬೇಕು ಅಂತ ಅವ್ರು ಮನಸ್ಸು ಮಾಡಿದ್ದಾರೆ, ನೋಡೋಣ. ನನಗೆ ಆದಂಥ ಒಂದು ವೈಯಕ್ತಿಕವಾಗಿ ಕೇಳಿದ್ರೆ ಇದು ಮೂರನೇ ಘಟನೆ ನನಗೆ. ಬಹುಶಃ ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ನನಗೆ ಹೊಸದಾಗಿ ಇದು ಮೂರನೇ ಜನ್ಮವನ್ನು ಭಗವಂತ ಕೊಟ್ಟಿದ್ದಾನೆ ಅನ್ನೋದು. ಪ್ರತಿಯೊಬ್ಬ ಮನುಷ್ಯನಿಗೆ ಹುಟ್ಟತಕ್ಕಂಥದ್ದು ಒಂದು ಜನ್ಮವಾದರೆ ನಾನು ಈ 64 ವರ್ಷದಲ್ಲಿ 3 ಜನ್ಮವನ್ನು ಪಡೆದಿದ್ದೇನೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. 3 ಜನ್ಮ ಅದಕ್ಕೆ ಕಾರಣ ನನಗೆ ತುಳಿದಿದ್ದರೆ ಒಂದು ಭಗವಂತನ ದಯೆ, ಮತ್ತು ನಮ್ಮ ವೈದ್ಯಕೀಯ ಕ್ಷೇತ್ರದಲ್ಲಿರ್ತಕ್ಕಂಥ ಹಲವಾರು ವೈದ್ಯರ ಒಂದು ಅವರ ಶ್ರಮ.